ಲೋ ನನ್ನ ಮಗನೇ ತರಕಾರಿ ಮೇಲೆ ಪಿಚ್ಕಾರಿ ಹೊಡ್ತಿದ್ಯಲ್ಲೋ ಸರಿ ನನ್ನ ಮಗ ತಾನೆ ನೀನು ನಿನ್ನಿಂದ ನಾನು ನನ್ನಿಂದ ನೀನು ಈಗ ಇದನ್ನೆಲ್ಲ ತೊಳಿತಾ ಕೂತ್ಕೊಳ್ಳಕ್ ಆಗತ್ತಾ ಹಾಗೆ ಒರೆಸಿ ಅಡ್ಜಸ್ಟ್ ಮಾಡ್ಕೋತೀನಿ ಹ್ಮ್ ಏನದು ಅಕ್ಕ ಕಪ್ಪೆಟ್ರಾ 10 ರೂಪಾಯಿ ಇದೆ ಹೆಂಗೋ ಸಿನಿಮಾ ನೋಡೋಣ ನನಗೆ ಆ ಸಿನಿಮಾ ಬೇಡ ಕಣ್ರು ಈ ಸಿನಿಮಾನೇ ಸಾಕು ಈ ಸಿನಿಮಾನ ಇಲ್ಲಿ ಆ ಸಿನಿಮಾ ನಿಮ್ಮ ಮೇಷ್ಟ್ರು ಬಳಿಗೆ ಹೆಂಗಸ್ರಾಗ ಅವರಿ ಅಡಿಗೆ ಮಾಡ್ಕೋತಾವ್ರೆ ಅದೇ ಒಂದು ಸಿನಿಮಾ ಇದ್ದಾಗಿದೆ ಮೇಷ್ಟ್ರು ಅಡಿಗೆ ಮಾಡ್ತಾರ ಹ್ಮ್ ಆ ವಾಸ್ನೆ ಜೋರಾಗಿ ಬರ್ತಾ ಇದೆ ಹುಚ್ಚಿ ನೋಡಣ ಹ್ಮ್ ನಡಿರಿ ಹೋಗೋಣ ಲೋ ಇಲ್ಲಿ ಆಟ ಆಡ್ತಿರೋ ಕೈ ತೊಳ್ಕೊಂಡು ಬರ್ತೀನಿ ಯಾರು ಅಮ್ಮ ಇಲ್ಲ ಹೋಗಯ್ಯ ಅಪ್ಪ ಏನಿದು ಬೆಂಡೆಕಾಯಿ ಬದನೆಕಾಯಿ ಸಾರು ಸಾರ್ ಅಬ್ಬ ನೀನೇ ಪುಣ್ಯವಂತ ಸರಿ ಸರಿ ಸಾರ್ ಸ್ವಲ್ಪ ಅನ್ನ ಇದ್ರೆ ಹಾಕ್ತೀರಾ ಯೋ ನಾನೇ ತಿನ್ನೋದಕ್ಕೆ ಏನು ಇಲ್ಲದೆ ಇಲ್ಲಿ ಬಂದು ಕೂತಿದ್ದೀನಿ ಯಾರೋ ಪಾಪಿಗಳು ನಾನು ಮಾಡಿದ ಅಡಿಗೆನೆಲ್ಲ ಕತ್ಕೊಂಡು ಹೋಗ್ಬಿಟ್ರು ಸುಮ್ಮನೆ ಹೋಗಯ್ಯ ತಲೆ ತಿನ್ಬೇಡ ಸ್ವಲ್ಪ ಚಿಕನ್ ಸಾರು ಇದ್ರೆ ಹಾಕಿ ಸಾರ್ ಚಿಕನ್ ಹ್ಮ್ ನಾನು ತಲೆ ತಿನ್ಬೇಡ ಹೋಗು ಹೋಗ್ಲಿ ಚಾಪ್ಸಾದ್ರೆ ಕೊಡಿ ಸಾರ್ ಸ್ವಲ್ಪ ಯೋ ನಾನ್ ಮೇಸ್ಟ್ರ ಕಣಯ್ಯ ಚಾಕ್ ಪೀಸ್ ಇದೆ ಚಾಪ್ಸ್ ಇಲ್ಲ ತಿಂತ್ಯಾ ತಲೆ ತಿನ್ಬೇಡ ಹೊಟ್ಟೋಗು ಏನಾದ್ರೂ ಇದ್ರೆ ಕೊಡಿ ಸಾ ಸ್ವಲ್ಪ ನನ್ನ ಮಗನೇ ಹೊಟ್ಟೆ ಉರಿಸ್ತಾ ಇಲ್ಲಿ ನನ್ಗೆ ತಿನ್ನೋದಕ್ಕೆ ಏನಿಲ್ಲ ಇವನೋ ಏನ್ರು ತಿಂದ ಪಾತ್ರೆನ ಹಾಗೆ ಬಿಡೋದಾ ಇನ್ನೇನ್ ಮಾಡೋದು ಇದನ್ನ ತೊಳ್ ವೈಟ್ ಹೋಗಿರಕ್ಕಾತ ಇಲ್ಲ ಬಿಸಾಕ್ಬಿಟ್ಟು ಹೋಗೋದು ಛಿ ತಪ್ಪು ಕಣ್ರು ಅನ್ನ ತಿಂದ್ಮೇಲೆ ಪಾತ್ರೆನ ವಾಪಸ್ ಕೊಡ್ಬೇಕಣ್ರು ಪಾಪ ಮೇಷ್ಟ್ರು ಅಯ್ಯೋ ಪಾಪ ಅಂದ್ರೆ ನಮ್ಗೆ ಶಾಪ ತಾಕತ್ತಷ್ಟೇ ಮೊದ್ಲೇ ಮೇಸ್ ಹೊಟ್ಟೆಗಿಲ್ಲದೆ ಹಸುಕೊಂಡು ಕೂತಿರ್ತಾರೆ ನಾವಿನ್ನ ಈ ಪಾತ್ರೆಗಳನ್ನ ಎತ್ಕೊಂಡು ಕೊಟ್ರೆ ನಮ್ ಬೆನ್ಮೂಳೆ ಎಣಿಸ್ಬಿಡ್ತಾರಷ್ಟೇ ನಮ್ಗಂತೂ ಈ ಕೆಲ್ಸ ಬೇಡಪ್ಪ ಸರಿ ನೀವ್ ಹೋಗಿ ನಾನ್ ಪಾತ್ರೆ ತೊಳೆದು ಅವ್ರ ಮನೆ ಬಾಗ್ಲಲ್ಲಿ ಇಟ್ಬಿಟ್ಟು ಬರ್ತೀನಿ ಎಲ್ಲ ಪಾತ್ರೆಗಳು ಸರಿಯಾಗಿದೆಯಾ ನೋಡ್ಕೊಳ್ಳಿ ಸರ್ ಏಯ್ ಪಾತ್ರೆಗಳು ಯಾಕೆ ಹಂಗೆ ಬಿಸಾಕ್ಬಿಟ್ಟು ಬರ್ತಿದ್ಯಾ ಯಾರ್ದದು ಮೇಷ್ಟ್ರದು ಮೇಷ್ಟ್ರದ ಮತ್ತೆ ಹಂಗೆ ಯಾಕೆ ಎಸ್ಬಿಟ್ಟು ಬರ್ತಾ ಇದ್ಯಾ ಹೇಳೆ ಅಲ್ಲಲ್ಲ ಚೇರ್ಮನ್ರೆ ನಮ್ಮ ಹುಡುಗ ತುಂಬಾ ಅಳ್ತಾ ಇದ್ದ ನಾನೇ ನಿಮ್ಮ ಹುಡುಗಿ ಹತ್ರ ಹೇಳಿ ಈ ಪಾತ್ರೆನೆಲ್ಲ ತೊಳ್ಕೊಂಬ ಅಂತ ಕಳಿಸ್ತೆ ತೊಳೆದ್ಮೇಲೆ ಲಕ್ಷಣವಾಗಿ ಒಳಗಡೆ ತಗೊಂಡೋಗಿ ಇಟ್ಬಿಟ್ಟು ಬರ್ಬೇಕು ತಾನೆ ಏನೇ ನೋಡ್ತಾ ನಿಂತಿದ್ಯಾ ಬರ ಇಲ್ಲಿ ಇದನ್ನ ತಗೊಂಡೋಗಿ ಒಳಗಡೆ ಇಡು ಬೇಗ ಹೋಗೆ ಲೇಲೆ ಮಾತರ್ಗಿಟ್ಟವಳೆ ಏನ್ ಸಿಕ್ಕದು ಕೆಳಗೆ ಬೀಳ್ಸೋದೆ ಒಡಕೈ ಜಾತಕದವಳು ಈ ವಯಸ್ಸಲ್ಲಿ ಕೋಪ ಮಾಡ್ಕೊಂಡ್ರೆ ನಿಮಗೆ ತೊಂದ್ರೆ ಏ ನೀವು ಸುಮ್ಕಿರಿ ಮೇಷ್ಟ್ರೇ ನನ್ನ ಜಾತಕದಲ್ಲಿ 96 ವಯಸ್ಸು ಅಂತ ಬರ್ದಿದೆ ಈ ಆತರ್ಗಿಟ್ಟವಳು ಕಾಡ್ದಿಂದ ಮುಂದ್ ವರ್ಷನೇ ಸಾಯ್ತೀನೋ ಏನೋ ಯಾರಿಗೆ ಗೊತ್ತು ಪಾಪ ಅವಳೇನ್ ಮಾಡ್ತಾಳೆ ಚಿಕ್ಕ ವಯಸ್ಸು ಹುಡುಗ ಆಟದ ಹುಡುಗಿ ಏನ್ ಪಾಪ ಅನ್ನೋ ಪುಣ್ಯನೋ ಮೇಷ್ಟ್ರೇ ಊಟ ಮಾಡಿದ್ರ ಮಾಡ್ದೆ ನಿಮ್ಗೇನೋ ಹೇಳ್ಬೇಕು ಅಂತ ಬಂದೆ ನಿನ್ನೆ ನೀವು ನಮ್ಮ ಮನೆಗ್ ಬಂದು ನಿಮ್ ಹೆಂಡತಿ ವಿಷಯ ಹೇಳಿದ್ರಲ್ಲ ಅದನ್ನ ಕೇಳಿದ ಮೇಲೆ ನನಗೂ ನನ್ನ ಹೆಂಡತಿಗೂ ತುಂಬಾ ವ್ಯಸನ ಆಗೋಯ್ತು ದೇವ್ರು ನಿಮ್ಗಿಂತ ಕಷ್ಟ ಕೊಡ್ಬಾರ್ದಾಗಿತ್ತು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೆಂಡತಿನ ಕರ್ಕೊಂಡು ಚಿಕ್ಕ ಮಗುನ್ ಜೊತೆಲಿ ಇಟ್ಕೊಂಡು ನಿಮ್ಮಂತ ಅವ್ರು ಬದುಕೋದಾದ್ರೂ ಹೆಂಗೆ ಆಯ್ತಾನಮ್ಮ ಆಯ್ತಾ ನಿನ್ ಕೆಲ್ಸ ಯಾವ ಜನದಲ್ಲಿ ನೀನ್ ಮಾಡಿದ ಅಡಿಗೆ ನಾನ್ ಕತ್ತಿಂದ ಗೊತ್ತಿಲ್ಲ
ಈ ಜಮದಲ್ಲಿ ಮುಯಿ ತಿರ್ಸ್ಕೊಂಡಿದ್ದೆ ಹೋಗಮ್ಮ ಹೋಗು ದಯವಿಟ್ಟು ನನ್ನ ಕ್ಷಮಿಸಿ ಸರ್ ನಿಮ್ಮ ಕಷ್ಟ ತಿಳ್ಕೊಳ್ಳದೆ ನಾನು ನಿಮಗೆ ತುಂಬಾ ತೊಂದರೆ ಕೊಟ್ಬಿಟ್ಟೆ ಅಯ್ಯೋ ಬರೀ ಊಟದ ವಿಷಯ ಕಳ್ತಾ ಇದೆಯಲ್ಲ ಬಿಡು ಬಿಡು ನೀನು ತಿಂದಿದ್ದಕ್ಕೆ ನಾನೇನು ಕೋಪ ಮಾಡ್ಕೊಂಡಿಲ್ಲ ಮನೆಗೆ ಹೋಗು ಇಲ್ಲ ಸರ್ ನೀವು ನಮ್ಮ ಅಪ್ಪನ ಜೊತೆಲಿ ಮಾತಾಡ್ತಾ ಇದ್ದಿದ್ದನ್ನ ನಾನು ಕೇಳಿಸ್ಕೊಂಡೆ ಪಾಪ ಈ ಕೈ ಕೂಸ್ ನಿಟ್ಕೊಂಡು ಮನಸ್ಸಲ್ಲಿ ಇಷ್ಟೊಂದು ದುಃಖ ತುಂಬಿಕೊಂಡಿರುವಾಗ ನಾವು ಕಪಿಗಳು ನೀವು ಮಾಡಿದ ಅಡಿಗೆನೆಲ್ಲ ಹೊತ್ಕೊಂಡು ಹೋಗಿದ್ದೀವಲ್ಲ ನಮಗೆ ಏನು ಶಿಕ್ಷೆ ಕೊಟ್ಟರು ಸಾಲಲ್ಲ ಸರಿ ಸರಿ ತಿಂದಿದ್ದಾಯ್ತಲ್ಲ ತಿಂದಿದ್ದ ತಪ್ಪು ಅಂತ ಈಗ ಅದನ್ನೆಲ್ಲ ಈಚೆ ತೆಗೆಯಕಾಗತ್ತಾ ಜಾಗ ಖಾಲಿ ಮಾಡು ರಾತ್ರಿ ಊಟಕ್ಕೆ ಏನು ಮಾಡ್ತೀರಾ ಆ ಬೋರ್ ಲಾಕೊಂಡು ಮಲಕೋತೀನಿ ಮಗು ಹಾಲು ಕುಡಿದಾಯ್ತಾ ಆದರ ಪುಣ್ಯ ಹಾಲಿನ ಬಾಡಲಿ ಕಣ್ಣಿಗೆ ಬಿದ್ದಿಲ್ಲ ಬಿದ್ದಿದ್ರೆ ಅವನು ಕೂಡ ನನಗತ್ತಿನೆ ಸುಮ್ಮನೆ ಹೋಗಮ್ಮ ತಾಲೆ ತಿನ್ಬೇಡ ನಾಳೆ ನೀ ಸ್ಕೂಲ್ ಹೋದ್ಮೇಲೆ ಮಗು ನಾನು ನೋಡ್ಕೊಳ್ಳ ನಿನ್ನ ಬಾರ ನಿನಗೆ ನನ್ನ ಬಾರ ನನಗೆ ಸುಮ್ಮನೆ ಯಾಕೆ ತೊಂದರೆ ಕೊಡ್ತೀಯ ಹೋಗಮ್ಮ ಹೋಗು ಅಲ್ಲ ನಿಮಗೆ ಏನಾದರೂ ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಈಗ ನೀನು ಮಾಡಿರೋದೇ ಸಾಕು ದಯ ಮಾಡು ತಾಯಿ ಆ ಹಾಗಲ್ಲ ಅಕ್ಕನ ಲಫ್ಲಗಳ ಓದಿದ್ದೀನಿ ನೋಡು ಸುಮ್ಮನೆ ಮಾತಾಡ್ತಿದ್ರಲ್ಲ